ಕಂಸ ಮಕ್ಕಳ ಮಾರಣ ಹೋಮವನ್ನೇ ಶುರು ಮಾಡಿಬಿಟ್ಟು ಹಳ್ಳಿ ಹಳ್ಳಿ ಕಳಿಸಿದ ಮಕ್ಕಳನ್ನು ಕೊಲ್ಲೋದಕ್ಕೆ ಆ ಸಂದರ್ಭದಲ್ಲಿ ಒಂದು ವಿಚಿತ್ರ ಆಗ್ತದ ಘಟನೆ ಭಾಳ ಜನ ಗೊತ್ತಾಗಲ್ಲ ಯಾದವ ಕುಲ ಪುರೋಹಿತರಾದಂಥ ಗರ್ಗ ಯಾರಿಗೂ ಗೊತ್ತಾಗದ ಹಾಗೆ ಗೋಕುಲಕ್ಕೆ ಹೋಗಿ ಈ ಎರಡೂ ಮಕ್ಕಳಿಗೆ ನಾಮಕರಣ ಮಾಡಿ ಬರ್ತಾನೆ ಭಾಳ ಚಂದದ ಕೆಲಸ ಇದು ಆದರೆ ಯಾರಿಗೂ ಗೊತ್ತಿಲ್ಲ ಅದು ಅಕಸ್ಮಾತ್ ಏನಾದರೂ ಕಂಸನೇ ಗೊತ್ತಾಗಿದ್ದರೆ ತಮ್ಮ ಕುಲಪುರೋಹಿತ ಹೋಗಿ ಆ ಮಕ್ಕಳಿಗೆ ಹೆಸರಿಟ್ಟು ಬಂದಿದ್ದಾನೆ ಹತ್ತಿರ ಇವರೇನೆ ಅಂತ ಗೊತ್ತಾಗ್ಬಿಡ್ತಿತ್ತು ಅವನಿಗೆ ಆ ಯಾರಿಗೂ ಹೇಳೋದಿಲ್ಲ ಅವನು ಹೋಗಿ ಆಕೆ ದೇವಕಿಗೆ ಯಶೋದೆಗೆ ಹೇಳ್ತಾನೆ ಮಕ್ಕಳನ್ನು ಕಳಿಸ್ಕೊಡು ಅಂತ ಹೊರಗಡೆ ಮರದ ಕೆಳಗೆ ಕೂಡಿಸಿ ಗೌಪ್ಯವಾಗಿ ಹೆಸರಿಟ್ಟು ಇವನ ಹೆಸರು ಕೃಷ್ಣ ಅಂತ ಹೇಳಿ ಆ ದೊಡ್ಡ ಮಗನಿಗೆ ರೋಹಿಣಿ ಮಗನಿಗೆ ಬಲರಾಮ ಅಂತ ಹೇಳಿ ಸಣ್ಣವನಿಗೆ ಕೃಷ್ಣ ಅಂತ ಹೆಸರು ಬರ್ತಾನೆ ಕೃಷ್ಣ ಅನ್ನೋ ಹೆಸರೇ ಸುಂದರ ಅದು ಎಷ್ಟು ಅರ್ಥ ಗೊತ್ತಾ ಕೃಷ್ಣ ಪದಕ್ಕೆ ಕೃಷ್ಣ ಅನ್ನೋ ಪದಕ್ಕೆ ಕೃಷ್ಣ ಅಂದರೆ ಕಪ್ಪು ಅಂತ ಒಂದು ಅರ್ಥ ಎಷ್ಟೋ ಜನ ಡಿಸ್ಕಸ್ ಮಾಡಿದ್ದಾರೆ ಅದರ ಬಗ್ಗೆ ಕೃಷ್ಣ ಕಪ್ಪೆ ಇದ್ದ ಅಂತ ಅಲ್ಲ ಕಪ್ಪು ಇರಬಹುದಾಗಿತ್ತು ಆದ್ರೆ ಕಪ್ಪು ಯಾಕೆ ಅಂತ ಅರ್ಥ ಹೇಳ್ತಾರೆ ಕಪ್ಪಿಗೆ ಒಂದು ಅರ್ಥ ಇದೆ ಅದಕ್ಕೆ ಕೃಷ್ಣ ಅಂದ್ರೆ ಕಪ್ಪು ಕೃಷ್ಣ ಅಂದ್ರೆ ರಹಸ್ಯ ಕೃಷ್ಣ ಪದದ ಅರ್ಥನೇ ರಹಸ್ಯ ಕೃಷ್ಣ ತಕ್ಷಣ ಅರ್ಥ ಆಗುವಂಥದ್ದಲ್ಲ ಅದು ರಹಸ್ಯ ಇನ್ನೊಂದು ಕೃಷ್ಣ ಅಂದ್ರೆ ಆಕರ್ಷಣೆ ಮಾಡುವಂಥವನು ಎಲ್ಲರನ್ನೂ ತನ್ನ ಚೆಲುವಿನಿಂದ ಆಕರ್ಷಣೆ ಮಾಡುವಂಥವನು ಕೃಷ್ಣ ಅಂದ್ರೆ ಭೂಮಿಗೆ ಆನಂದವನ್ನಿಟ್ಟಂಥ ದೇವ ಅಂತ ಅದಕ್ಕೊಂದು ಮಾತು ಬರ್ತದೆ ಕೃಷಿ ಭೂಮಿ ಸ್ಮಾದಿತಿ ಅಂತ ಅಂದರೆ ಇಡೀ ಪೃಥ್ವಿಗೆ ತನ್ನ ಆನಂದವನ್ನು ಕೊಟ್ಟಂಥವನು ಕೃಷ್ಣ ಅಂತ ಇನ್ನೊಂದು ಸಮುದ್ರವನ್ನು ಕರ್ಷಣೆ ಮಾಡಿ ದ್ವಾರಕೆಯನ್ನೇ ಸ್ಥಾಪನೆ ಮಾಡಿದವನು ಕೃಷ್ಣ ಅಂತ ಇನ್ನೊಂದು ಅರ್ಥ ಸಜ್ಜನರ ಆಪತ್ತುಗಳನ್ನು ಕರ್ಷಣೆ ಮಾಡುವಂಥವನು ಕೃಷ್ಣ ಇಷ್ಟ ಅರ್ಥ ಕೃಷ್ಣನಿಗಿರುವಂಥದ್ದು ಇನ್ನೊಂದು ಶ್ಯಾಮ ಅಂತ ನೀಲಮೇಘ ಶ್ಯಾಮ ನಮ್ಮಲ್ಲಿ ಪೇಂಟಿಂಗ್ ನೋಡಿದ್ರೆ ಪೂರಾ ನೀಲಿ ಬಣ್ಣ ಪಡೆದು ಅವನು ನೀಲಿ ಬಣ್ಣ ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ನೀಲ ಮೇಘ ಶ್ಯಾಮ ಅಂತ ಅಂದರೆ ಕಪ್ಪು ಆದ ಮೋಡ ಬಣ್ಣ ಅಂತ ಹೇಳ್ತಾರೆ ಇದು ಎಷ್ಟು ಅರ್ಥಗರ್ಭಿತವಾಗಿದೆ ಗೊತ್ತಾ ನಾವು ಮೋಡಗಳನ್ನು ದೂರದಲ್ಲಿ ನೋಡಿದಾಗ ಕತ್ಲೆ ಕಪ್ಪಾಗ್ಬಿಡ್ತದೆ ಏನು ಭಾರಿ ಮೋಡ ಬಂತು ಮಳೆ ಬಂದ್ಬಿಡ್ತದೆ ಈಗ ಅಂತ ಕಪ್ಪನ್ ಕಾಣಿಸುತ್ತೆ ಸಮುದ್ರ ನೋಡಿದ ದೂರದಿಂದ ಮೇಲಿಂದ ನೋಡಿದಾಗ ನೀಲಿ ಕಾಣಿಸುತ್ತೆ ಸಮುದ್ರ ಆಕಾಶ ನೀಲಿ ಕಾಣಿಸುತ್ತೆ ಯಾವುದು ಅತ್ಯಂತ ವಿಸ್ತಾರವಾಗಿದೆಯೋ ಅದು ದೂರದಿಂದ ನೋಡಿದಾಗ ನೀಲಿ ಅಂತ ಕಾಣಿಸುತ್ತೆ ಹಾಗೆ ಭಗವಂತ ಕೂಡ ತುಂಬ ಎತ್ತರದಲ್ಲಿರೋದ್ರಿಂದ ಆತ ನೀಲಿಯಾಗಿದ್ದಾನೆ ಅಂತ ಕಲ್ಪನೆ ಅಂದರೆ ತುಂಬ ದೂರದಲ್ಲಿದ್ದಾಗ ಯಾವುದು ವಿಶಾಲವಾಗಿದೆಯೋ ಅದು ದೂರ ಆಗಿದೆಯೋ ಅದು ನೀಲ ಅಂತ ಕರೀತಾರೆ ಸಮುದ್ರ ಆಕಾಶ ಹೇಗೆ ನೀಲಿ ಕಾಣಿಸುತ್ತೋ ಹಾಗೆ ಕೃಷ್ಣ ಕೂಡ ನೀಲಿ ಅಂತ ಹೇಳುವಾಗೆ ಮತ್ತು ಇನ್ನೊಂದು ಆ ನೀಲಿ ಇದೆಯಲ್ಲ ಆಕಾಶ ಸಮುದ್ರ ಸಮುದ್ರ ನೀರನ್ನು ಒಂದು ಬೊಗೇಲಿ ಹಿಡ್ಕೊಂಡು ನೋಡಿ ನೀಲಿ ಇಲ್ಲೇ ಇಲ್ಲ ಅದು ತುಂಬ ತಿಳಿಯಾಗಿದೆ ಪಾರದರ್ಶಕವಾಗಿದೆ ಸ್ವಚ್ಛವಾಗಿದೆ ದೂರಿಂದ ನೋಡಿದರೆ ನೀಲಿಯಾಗಿ ಕಾಣಿಸುವಂಥ ಸಮುದ್ರ ಕೈಯಲ್ಲಿ ಹಿಡ್ಕೊಂಡಾಗ ಅದು ತಿಳಿಯಾಗಿದೆ ಅಂತ ಅಂದರೆ ದೇವರಿಂದ ನಾವು ಎಷ್ಟು ದೂರ ಹೋಗ್ತೀವೋ ಅಷ್ಟು ಆತ ಗೂಢ ಹಾಕ್ತಾ ಹೋಗ್ತಾನೆ ಕಪ್ಪಾಗ್ತಾ ಹೋಗ್ತಾನೆ ರಹಸ್ಯ ಆಗ್ತಾ ಹೋಗ್ತಾನೆ ಹತ್ತಿರದಲ್ಲಿ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡ್ರೆ ಅವನು ತಿಳಿಯಾಗಿದ್ದಾನೆ ಪಾರದರ್ಶಕವಾಗಿದ್ದಾನೆ ಭಗವಂತ ತಿಳಿಯಾಗಬೇಕು ಅಂದರೆ ಹತ್ತಿರ ಹೋಗಬೇಕು ಗೂಢ ಆಗಬೇಕು ಅಂದರೆ ದೂರ ಹೋಗಬೇಕು ಅದಕ್ಕೆ ನೀಲ ಮೇಘಶ್ಯಾಮ ಅರ್ಥ ಅದು ಕೆಲವು ಘಟನೆಗಳನ್ನು ಮಾತ್ರ ಹಿಡ್ಕೊಂಡ್ಬರ್ತೀನಿ ಎಲ್ಲಾನು ಬೇಕಾಗಿಲ್ಲ ಬಾಲ್ಯದಲ್ಲಿ ಬರುವಂಥದ್ದು ಪೂತನಾ ಪ್ರಸಂಗ ಪ್ರಸಂಗ ವರ್ಣನೆ ಮಾಡಬೇಕಾಗಿಲ್ಲ ಯಾವಾಗ ಪೂತನೆ ಸತ್ತು ಬಿದ್ಲೋ ಬಂದದ್ದು ಚಂದದ ಹುಡುಗಿ ಅಂತ ಬಂದದ್ದು ಚಂದದ ಹೆಂಗಸಾಗಿ ಬಂದಂಥವಳು ಮಗುನ ಆಡಿಸ್ತೀನಿ ಅಂತ ಹೋದವಳು ಆಕೆ ರಸ ಬಿಟ್ನೋ ಶಕ್ತಿ ಹೀರಿ ಬಿಟ್ನೋ ಕರಕೃಷ್ಣ ಎತ್ತರದ ಬೆಟ್ಟದ ಹಾಗೆ ಬಿದ್ದುಬಿಟ್ಲಾಕೆ ಅದನ್ನು ಎಷ್ಟು ಚಂದ ಡಿಸ್ಕಸ್ ಮಾಡ್ತಾರೆ ಅಂತಂದರೆ ಪೂತನಾ ಪ್ರಸಂಗವನ್ನು ಹೇಳ್ತಾರೆ ಅಜ್ಞಾನ ಮತ್ತು ಆಲಸ್ಯದ ಪ್ರತೀಕ ಪೂತನಿ ನಾವು ಬರೀ ಪೂತನಿಯನ್ನು ಒಂದು ದೇಹ ಒಂದು ವ್ಯಕ್ತಿಯನ್ನು ತಗೋಬೇಕಾಗಿಲ್ಲ ನಮಗೆ ಜೀವನಕ್ಕೆ ಇವತ್ತು ಇಪ್ಪತ್ತೊಂದನೇ ಶತಮಾನಕ್ಕೆ ಪೂತನಿ ಬ ಕಥೆ ಮುಖ್ಯ ಅಲ್ಲ ನಮಗೆ ಅದರಿಂದ ಸಿಗುವಂಥದ್ದೇನು ಅಂತ ಪೂತನಿ ನಮಗೆ ಅಜ್ಞಾನ ಮತ್ತು ಆಲಸ್ಯಗಳ ಒಂದು ಪ್ರತೀಕ ಅದು ಅಜ್ಞಾನ ಆಲಸ್ಯ ಎರಡೂ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೇಹದಲ್ಲಿ ಸೇರ್ಕೋತವೆ ಭಾಳ ವಿಚಿತ್ರ ಇದೆ ನಾವೆಲ್ಲ ಅನುಭವಿಸಿದ್ದೀವಿ ಇದನ್ನು ವಾಕಿಂಗ್ ಹೋಗಬೇಕು ಅಂತ ತೀರ್ಮಾನ ತೂಕ ಜಾಸ್ತಿ ಆಯಿತು ವಾಕಿಂಗ್ ಹೋಗು ಅಂತ ಹೇಳಿದ್ದಾರೆ ಅಂಥೇಳಿ ಬೆಳಗ್ಗೆ ಐದು ಗಂಟೆಗೆ ಅಲಾರಾಮ್ ಇಟ್ಟದ್ದೇ ಇಟ್ಟದ್ದು ಅಲಾರಾಮ್ ಆಗ್ತದ ಅದೇನು ಮಾಡ್ತದೆ ಅದ್ರ ತಲೆಗೆ ಹೊಡೆದು ಒಂದು ಐದು ನಿಮಿಷ ಮಲ್ಕೊಂಡು ಆಮೇಲೆ ಹೇಳೋಣ ಮತ್ತು ಆರೂವರೆ ಮತ್ತೆ ಕೆಲಸ ಇದು ಆಲಸ್ಯ ಬೇಡ ಅಂದ್ರೆ ಬಂದ್ಬಿಡ್ತದೆ ಒಳಗಡೆ ಎಷ್ಟರ ಮಟ್ಟಿಗೆ ಬರುತ್ತೆ ಅಂದರೆ ಒಂದು ವಾರ ಹೋದರೂ ಕೂಡ ಇನ್ನೂ ಪೂರ್ತಿ ಹೋಗಿರಲ್ಲ ಅದು ಇವತ್ತು ಭಾನುವಾರ ಒಂದು ದಿವಸ ವಾಕಿಂಗಿಗೆ ರೆಸ್ಟ್ ಆಲಸ್ಯ ಅಜ್ಞಾನ ಕೂಡ ಹಾಗೇನೆ ದಯವಿಟ್ಟು ಗಮನಿಸಿ ಅಜ್ಞಾನವನ್ನು ಯಾರೂ ಪ್ರಯತ್ನಪೂರ್ವಕ ಪಡ್ಕೊಳ್ಳಲ್ಲ ಜ್ಞಾನ ಬೇಡ ಅಂದರೆ ಅಜ್ಞಾನ ತಾನೇ ಬರೋಕ್ಕೆ ಶುರು ಆಗ್ತದೆ ಅಂದರೆ ಅಜ್ಞಾನ ಮತ್ತು ಆಲಸ್ಯಗಳು ನಮ್ಮ ದೇಹವನ್ನು ಎಷ್ಟು ಆವರಿಸ್ಕೊಂಡ್ಬಿಡ್ತಾವೆ ಅಂದರೆ ತುಂಬ್ಕೊಂಡ್ಬಿಡ್ತಾವೆ ಗೊತ್ತು ಕಾಣಿಸಲ್ಲ ನಮಗೆ ಅದು ಯಾವಾಗ ಭಗವಂತ ತನ್ನ ಸ್ಪರ್ಶದಿಂದ ಆ ಆಲಸ್ಯ ಮತ್ತು ಅಜ್ಞಾನವನ್ನು ಹೀರಿ ಒಗಿತಾನೋ ಹೊರಗೆ ಒಗದಾಗ ಗೊತ್ತಾಗುತ್ತೆ ಎಷ್ಟು ರಾಶಿ ಕುಡ್ಕೊಂಡಿತ್ತಲ್ಲೋ ಮರ ನನ್ನ ಮನಸ್ಸಲ್ಲಿ ಇದು ಅದಕ್ಕೆ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷು ರುಣ್ಮಿ ಇಲಿ ತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಅಜ್ಞಾನ ತಿಮಿರಾಂಧಕಾರ ಅಷ್ಟು ದೊಡ್ಡದಿದೆ ಕೂತ್ಕೊಂಡಿದೆ ಒಳಗಡೆ ಅದನ್ನು ಯಾವಾಗ ಭಗವಂತ ತನ್ನ ಸ್ಪರ್ಶದಿಂದ ತೆಗೆದು ಒಗಿತಾನೋ ಅವಾಗ ಗೊತ್ತಾಯ್ತು ಎಷ್ಟು ಅಜ್ಞಾ ಇದೆಯಲ್ಲ ಅಂತ ಒಂದು ಮಾತನ್ನು ಹೇಳ್ಬಿಡ್ಬೇಕಿಲ್ಲಿ ವಿನ್ಸ್ ಪಾಸೆಂತೆ ಅಂತ ಒಬ್ಬ ಮನುಷ್ಯ ಅಮೇರಿಕಾದಲ್ಲಿ ಇದ್ದಾನೆ ಅವನ ಮಾತು ಕೇಳಿದ್ದೆ ಒಂದ್ಸಲ ನಾನು ಅದ್ಭುತ ಅನಿಸ್ಬಿಡ್ತಾ ಮನುಷ್ಯ ಮಾತಾಡಿದ್ದು ಆತ ಹೇಳ್ತಾನೆ ಹದಿನೈದು ವರ್ಷದ ಹಿಂದೆ ನಾನು ಬರೀ ಬ್ಯಾಂಕ್ ಕ್ಲಾರ್ಕ್ ಆಗಿದ್ದೆ ಬ್ಯಾಂಕ್ನಲ್ಲಿ ಕ್ಲಾರ್ಕ್ ಆಗಿದ್ದೆ ಏನು ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಹಾಗೆ ನಡೆಸ್ಕೊಂಡು ಹೋಗ್ತಿದ್ದೆ ಕಷ್ಟ ಆಯಿತು ಸಣ್ಣ ಹಣದಲ್ಲೂ ಜೀವನ ಮಾಡೋದು ಕಷ್ಟ ಅನ್ನಿಸ್ತಿತ್ತು ಆದರೆ ಒಂದು ಸಲ ಯಾವುದೋ ಒಂದು ಭಾಷಣ ಕೇಳಿದೆ ನಾನು ಒಬ್ಬ ಮನೋವಿಜ್ಞಾನಿ ಮತ್ತು ನರರೋಗ ತಜ್ಞ ಭಾಷಣ ಮಾಡಿದ ಅವನು ಹೇಳ್ತಾನಮ ಎರಡಿದೆ ಕಾನ್ಶಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಎಚ್ಚರದ ಮನಸ್ಸು ಮತ್ತು ಸುಪ್ತ ಮನಸ್ಸು ಅಂತ ಎರಡಿದ್ದಾವೆ ನಾವು ಎಚ್ಚರದ ಮನಸ್ಸಲ್ಲಿ ಏನು ಕೆಲಸ ಮಾಡ್ತೀವೋ ಆದ್ರೂ ಸಾವಿರ ಪಟ್ಟು ಲಕ್ಷಪಟ್ಟು ಕೋಟಿ ಪಟ್ಟು ಕೆಲಸ ಸುಪ್ತ ಮನಸ್ಸಿಂದ ಮಾಡ್ಬೋದು ಅದನ್ನು ಬಳಸ್ಕೊಂಡೇ ಇಲ್ಲ ನಾವು ಅದನ್ನು ಅಂದರೆ ಅಜ್ಞಾನ ಕೂತ್ಕೊಂಡಿದೆ ಅದು ನಿಮಗೆ ಅನುಭವ ಆಗಿದೆ ಸುಪ್ತ ಮನಸ್ಸಿಂದ ಎಷ್ಟೋ ಕಡೆ ಏನೋ ಒಬ್ರು ಯಾರೋ ಸಿಕ್ಕಿರ್ತಾರೆ ಅವ್ರ ಹೆಸರು ನೆನಪಾಗಲ್ಲ ನಿಮಗೆ ಬೆಳಗ್ಗೆ ಸಿಕ್ಕಿದ್ರಲ್ರಿ ಅದು ಹಾಕು ಬಂದಿರಲಿಲ್ವಾ ಉಳಿದೆಲ್ಲ ನೆನಪಿದೆ ಹೆಸರು ಅಂದ್ಬಿಟ್ಟು ಆ ಬಂದಿದ್ರಲ್ಲ ನೆನಪೇ ಆಗಲ್ಲ ಏನಾದರೂ ತುದಿ ನಾಲಿಗೆ ತುದಿಗಿದೆ ಆದ್ರೆ ರಾತ್ರಿ ಊಟ ಕೂತ ನನಗೆ ಬಂದ್ಬಿಡುತ್ತೆ ಅದು ಹಾ ಬೆಳಗ್ಗೆ ಹಿಡುತ್ತಿದ್ದಲ್ಲ ಅವ್ರ ಹೆಸರು ನೋಡು ಯಾರು ಹುಡುಕ್ ಕೊಟ್ರಿ ನಿಮ್ಗೆ ಅದನ್ನ ಸುಪ್ತ ಮನಸ್ಸು ಎಚ್ಚರದ ಮನಸ್ಸು ನಿದ್ದೆ ಮಾಡುತ್ತೆ ಸುಪ್ತ ಮನಸ್ಸು ನಿದ್ದೆನೇ ಇಲ್ಲ ಅದಕ್ಕೆ ಆಫೀಸರ್ ಹೇಳ್ತಾರೆ ಈ ಫೈಲ್ ತೊಗೊಂಬನ್ರಿ ನೈನ್ಟೀನ್ ಸೆವೆಂಟಿ ಟೂದು ಅಂತಾರೆ ಹೇಳಿ ಬೇರೆ ಕೆಲಸ ಮಾಡ್ತಿರ್ತಾರೆ ಅವನು ಕ್ಲಾರ್ಕ್ ಹುಡುಕೇ ಹುಡುಕ್ತಾನೆ ಹುಡುಕೇ ಹುಡುಕ್ತಾನೆ ಸಾಯಂಕಾಲವರೆಗೂ ಚಿಕ್ಕ ತಂದು ಸಾಹೇಬ್ರ ಕಡೆ ಕೊಡ್ತಾನೆ ಹಾ ಇದೇ ಬೇಕಾಗಿದ್ದು ಫೈಲು ಅಂತ ಅವರಂತ ಹಾಗೆ ಈ ಸುಪ್ತ ಮನಸ್ಸು ಕಂಟಿನ್ಯೂಸ್ ಕೆಲಸ ಮಾಡ್ತಿರ್ತದೆ ಆ ವಿನ್ಸ್ ಅಂತ ಹೇಳಿದ ಯಾವಾಗ ನನಗೆ ಸುಪ್ತ ಮನಸ್ಸನ್ನು ಬಳಸ್ಕೊಳ್ಳೋದು ಗೊತ್ತಾಯಿತೋ ನನ್ನ ಜೀವನ ಪೂರ್ತಿ ಬದಲಾಗಿ ಹೋಯ್ತು ಅವನು ಏನೇನು ಮಾಡಿದ ಅಂತ ಹೇಳ್ತೀನಿ ನೋಡ್ಲಿಕ್ಕೆ ಭಾಳ ಚಂದ ಇದ್ದಾನ ಅವನು ಈ ಹಾಲಿವುಡ್ ಆ್ಯಕ್ಟರ್ಗಿಂತ ಚೆನ್ನಾಗಿದ್ದಾನೆ ಆರು ಫುಟ್ ನಾಲ್ಕು ಇಂಚು ಭಾರಿ ಸ್ಮಾರ್ಟ್ ಫೆಲೋ ಅವನು ಭಾಷೆ ಕಲಿಯೋಕ್ ಶುರು ಮಾಡಿದ ಕಾಲೇಜ್ಗೆ ಹೋದ ಯೂನಿವರ್ಸಿಟಿಗೆ ಹೋದ ಪಿ ಎಚ್ ಡಿ ಮಾಡಿದ ಮ್ಯಾನೇಜ್ಮೆಂಟ್ ಒಳಗೆ ಪುಸ್ತಕ ಬರೆದ ಎಷ್ಟು ಪ್ರಖ್ಯಾತ ಆದ ಕನ್ಸಲ್ಟಂಟ್ ಅಂದರೆ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಮೂರು ಮೂರು ತಿಂಗಳು ಕಾಯ್ಬೇಕು ಅವನು ಅಪಾಯಿಂಟ್ಮೆಂಟ್ಗೋಸ್ಕರ ಕೋಟಿ ಕೋಟಿ ಗಳಿಸಿಬಿಟ್ಟಿದ್ದಾನೆ ಅದ್ರ ಜೊತೆಗೆ ಭಾಷಣ ಮಾಡ್ತಾನೆ ಅದ್ಭುತವಾದ ಭಾಷಣ ಮಾಡ್ತಾನೆ ಅವನಿಗೆ ಸ್ಕೀಯಿಂಗ್ ಮಾಡ್ತಾನೆ ಈ ಐಸ್ ಮೇಲೆ ಹೋಗೋದಿರ್ತಲ್ಲ ಸ್ಕೀಯಿಂಗ್ ಬರ್ತದೆ ಒಂದು ಸಲ ಕೇಳಿದಂಥ ಸ್ಕೀಯಿಂಗಲ್ಲಿ ಕಾಂಪಿಟೇಷನ್ ಯಾವುದಿದೆ ಅಂತ ಒಲಿಂಪಿಕ್ ಇದೆ ಅಂದರು ಒಲಿಂಪಿಕ್ಕಿಗೆ ಹೋದಾಗ ಗೋಲ್ಡ್ ಮೆಡ್ಲು ನೋಡಿ ಎಲ್ಲಾದರೂ ಟಾಪೆ ಒಲಿಂಪಿಕ್ ಗೋಲ್ಡ್ ಮೆಡ್ಲು ಪಿ ಎಚ್ ಡಿ ಇನ್ ಮ್ಯಾನೇಜ್ಮೆಂಟು ಭಾಷಣಕಾರ ಅದ್ಭುತ ಆ್ಯಕ್ಟರು ಎಲ್ಲ ಮಾಡ್ತಾನೆ ಅವ್ನು ಹೇಳಿದೆ ಇದೆಲ್ಲ ಅದ್ ಹದಿನೈದು ವರ್ಷದಲ್ಲಿ ಯಾಕಂದರೆ ಯಾವತ್ತು ನನಗೆ ಮನಸ್ಸಲ್ಲಿ ಅಜ್ಞಾನ ಮತ್ತು ಆಲಸ್ಯ ಹೋಯ್ತೋ ಅವತ್ತು ಗೊತ್ತಾಯಿತು ನಾನು ಅಸಾಧ್ಯ ಕೆಲಸ ಮಾಡಬಲ್ಲೆ ಅಂತ ಎಷ್ಟರ ಮಟ್ಟಿಗೆ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೆ ಮುಂದೆ ನಲ್ವತ್ತು ವರ್ಷ ಅಂದರೆ ನನಗೆ ಗೊತ್ತೇ ಇರಲಿಲ್ಲಲ್ರಿ ಅದು ಕೇಳಿದ ಹೋಗಿದ್ದು ಇನ್ನೂ ಹಾಗೆ ಇರ್ತಿತ್ತು ಅದೇ ಪೂತನ ಪ್ರಸಂಗ ಮುಖ್ಯ ಅದು ನಮ್ಮಲ್ಲಿ ಅಜ್ಞಾನ ಆಲಸ್ಯ ಎಷ್ಟು ಕೂತ್ಕೊಂಡು ನಮ್ಮ ಕಲ್ಪನೆನೇ ಮಾಡಿಲ್ಲ ಒಂದು ಸಲ ಅದು ಹೊರಗೆ ಹೋದ್ಮೇಲೆ ಅನಿಸುತ್ತೆ ಅಯ್ಯೋ ಮೊದಲೇ ಗೊತ್ತಾಗಿದ್ರಿ ಎಷ್ಟು ಚೆನ್ನಾಗಿತ್ತು ಇನ್ನೊಂದು ಇಪ್ಪತ್ತು ವರ್ಷ ಎಷ್ಟು ದೊಡ್ಡ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ ಅನಿಸುತ್ತೆ ಅದಕ್ಕೆ ಭಗವಂತ ಅದನ್ನ ಹಾಕ್ತಾನೆ ಅಂತ ಕೊನೆ ಪ್ರಸಂಗ ಬಹಳ ಚೆನ್ನಾಗಿದೆ ಪೂತನಿಯ ದೇಹವನ್ನು ಸುಟ್ಟಾಗ ಹೊತ್ಕೊಂಡು ಹೋಗಕ್ಕೆ ಆಗ್ಲಿಲ್ಲ ಕತ್ತರಿಸಿ ಕತ್ತರಿಸ್ ತೊಗೊಂಡು ಹೋದ್ರೆ ಅದನ್ನು ಅಲ್ಲಿ ಬೆಂಕಿ ಹೆಚ್ಚು ಹಾಕಿದಾಗ ವಿಚಿತ್ರ ಅಂದರೆ ಸುಗಂಧದ ವಾಸನೆ ಬಂತಂತೆ ಆಕೆ ಸತ್ತಾಗ ಇದು ಬಹಳ ಮುಖ್ಯ ಸ್ವಾಮಿ ಯಾವಾಗ ನಮ್ಮ ಅಜ್ಞಾನ ಮತ್ತು ಆಲಸ್ಯ ಹೋಯಿತು ಅಂತಂದರೆ ನಮ್ಮ ಜೀವನದಲ್ಲಿ ಬರುವಂಥ ಸುಗಂಧನೇ ಬೇರೆ ಆ ಸುಗಂಧ ಬರಬೇಕಾದ್ರೆ ಮೊದಲಿಗೆ ಹೋಗಬೇಕು ಈ ಪೂತನ ನಾಶ ಆಗಬೇಕು ಪೂತನೆ ನಮ್ಮ ಆಲಸ್ಯ ಮತ್ತು ಅಜ್ಞಾನದ ಲಕ್ಷಣ ಇನ್ನೊಂದು ಶಕಟಾಸುರ ಅಂತ ಬರ್ತಾನೆ ಅವ್ನು ನೋಡಿ ಚಕ್ರಾವಸರ ಬಂದವನು ಗಾಲಿ ಬಂಡಿಯಾಗಿ ಬರ್ತಾನೆ ಕೃಷ್ಣನ್ ಕೊಲ್ಲಕ್ಕೆ ಹೋಗ್ತಾನೆ ಕಡೆಗೆ ಅವನೇ ಸತ್ತು ಹೋಗ್ತಾನೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಆ ಚಕ್ರನೇ ಸತ್ವಾಯ್ತು ಯಾರು ಕೃಷ್ಣನ್ ಕೊಲ್ಲಬೇಕು ಅಂತ ಬಂದಿತ್ತು ಆ ಚಕ್ರ ರೂಪದಲ್ಲಿ ಚಕ್ರನೇ ಸತ್ವಾಯ್ತು ಅಂತ ಯಾವ ಚಕ್ರ ಅದು ಜೀವನ್ ಮರಣದ ಚಕ್ರ ನಾವು ಬ ಕೃಷ್ಣ ಬಯಸೋದೇನು ಅಂದರೆ ನಾವು ಬಯಸೋದು ಕೃಷ್ಣನ ಕಡೆಯಿಂದ ಅಂದರೆ ಮಾರಯ್ಯ ಈ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶಯನಂ ಇದು ಮಾಡ್ಕೊಂಡು ಬಂದಿದ್ದೀವಿ ಎಷ್ಟು ವರ್ಷ ಎಷ್ಟು ಜನ್ಮ ಬಂದಿದ್ದೀವಿ ಸಾಕು ಒಂದು ಕಡೆ ಪಾರು ಮಾಡು ಎಲ್ಲೋ ಒಂದು ಕಡೆ ಕ್ಲೋಸ್ ಮಾಡಿ ಅಕೌಂಟ್ ಇದನ್ನ ಅಂತ ಹೇಳಬೇಕು ಅದಕ್ಕೆ ಶಕಟಾಸುರ ಒಂದು ಸಿಂಬಾಲಿಕ್ ಆಗಿ ಹೇಳ್ತಾರೆ ಎಷ್ಟೋ ಜನ ವಿಜ್ಞಾನ ಮಾಡಿ ವಿಚಾರ ಮಾಡಿದವರು ಹೇಗೆ ಚಕ್ರದ ರೂಪದಲ್ಲಿ ಕೃಷ್ಣನನ್ನೇ ಕೊಲ್ಲೋಗಿ ಬಂದಂಥದ್ದನ್ನು ಆ ಚಕ್ರವನ್ನೇ ನಾಶ ಮಾಡಿದ ಚಕ್ರ ಸಿಂಬಾಲಿಕ್ ಅದು ಅದು ಜೀವನ ಮರಣದ ಚಕ್ರ ಆ ಜೀವನ ಮರಣ ಚಕ್ರದಿಂದ ಅದು ಮುರಿದು ಪಾರು ಮಾಡಿದ ಅಂತ ಯಾವಾಗ ಭಗವಂತನ ಕೃಪೆ ಸಿಗ್ತದೋ ಅವಾಗ ಜೀವನ ಮರಣದಿಂದ ಪಾರಾಗ್ತೀವಿ ಅಂತ ತೃಣಾವರ್ತ ಅಂತ ಒಬ್ಬ ಬರ್ತಾನೆ ತೃಣಾವರ್ತ ಅಂದ್ರೆ ಬಿರುಗಾಳಿ ಅದು ಜೋರಾಗಿ ಸುಯ್ಯಂತ ಬಿರುಗಾಳಿ ಬಂದು ಕೃಷ್ಣನ ಎತ್ಕೊಂಡು ಹೋಗಿಬಿಡುತ್ತೆ ಮೇಲೆ ಅಲ್ಲಿಂದ ಕೆಡಗ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡುತ್ತೆ ಅದನ್ನ ಮೇಲೆ ನಿಂತ್ಕೊಂಡು ಆ ಗಾಳಿಯನ್ನು ಒತ್ತಿ ಒತ್ತಿ ಕುಲಿಸಿ ಅದನ್ನು ಕೊಂದು ಹಾಕ್ತಾನೆ ತೃಣಾವರ್ತನ ಕೊಂದು ಹಾಕ್ತಾನೆ ಅಂತ ಹೇಳ್ತಾನೆ ತೃಣಾವರ್ತ ಅಂದ್ರೆ ಯಾರು ಅಂತ ನಮ್ಮಲ್ಲಿರುವಂಥ ಆವೇಶಗಳು ನಮ್ಮಲ್ಲಿರುವಂತಹ ಕೋಪ ತಾಪ ಅತಿ ದುಃಖ ಅತಿ ಸಂತೋಷ ಅತಿ ಸಂತೋಷ ಕೂಡ ಒಂದು ಆವೇಗನೇ ಅದು ಕೆಟ್ಟೋ ಜನ ಅತಿ ಸಂತೋಷಕ್ಕೆ ಪ್ರಾಣ ಕಳ್ಕೊಂಡವರಿದ್ದಾರೆ ಅತಿ ದುಃಖದಿಂದ ಕಳ್ಕೊಂಡವರಿದ್ದಾರೆ ಅಂದರೆ ಅತಿಯಾದ ಆವೇಗ ಏನಿದೆ ಅದು ಒಳ್ಳೆಯದಲ್ಲ ಅಂತ ಈ ಎಲ್ಲ ಭಾವನೆಗಳ ತೀವ್ರತೆ ಅವನ್ನು ಗೆಲ್ಲಬೇಕಾದ್ರೆ ಕೃಷ್ಣನ ಕೃಪೆ ಬೇಕು ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಧ್ಯಾನ ಮಾಡಬೇಕು ಧ್ಯಾನ ಮಾಡಿದಾಗ ನಿಮ್ಮ ಆವೇಗಗಳು ಕಮ್ಮಿ ಆಗ್ತವೆ ಅಂತ ಇವತ್ತಿಗೆ ಎಲ್ಲ ವಿಜ್ಞಾನದಲ್ಲಿ ಹೇಳ್ತಿದ್ದಾರೆ ನಿಮಗೆ ಮೆಡಿಟೇಷನ್ ಮಾಡಿದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಭಾವನೆಗಳ ಆ ತೀವ್ರತೆ ಕಮ್ಮಿ ಆಗ್ತದೆ ಅಂತ ಅದನ್ನೇ ತೃಣಾವರ್ತ ಅಂತ ಹೇಳೋದು ಯಾವಾಗ ಭಾವನೆಗಳ ತೀವ್ರತೆ ಹೆಚ್ಚಾದಾಗ ಭಗವಂತನ ಕೃಪೆಯಿಂದ ಆ ತೀವ್ರತೆ ಕಮ್ಮಿ ಆದಾಗ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಬೌದಕ್ ಚೆನ್ನಾಗಿ ಆಗ್ತದೆ ಅಂತ ಅಘಾಸುರ ವಧ ಅಂತ ಅಘಾಸುರ ಅಂತ ಬಂದ ದೊಡ್ಡ ಹಾವಿನ ರೂಪದಲ್ಲಿ ಬಂದ ಅವನು ದೊಡ್ಡ ಹಾವು ಅದಮೇಲೆ ಇಸ್ಕಾನ್ ಅವರು ಒಳ್ಳೆ ಸಿನಿಮಾನ ಮಾಡಿಬಿಟ್ಟಿದ್ದಾರೆ ಅದಮೇಲೆ ಅಗಾಸುರ ಬರ್ತಾನೆ ಆ ಮಕ್ಕಳು ಆಟ ಆಡ್ತಿರ್ತಾವೆ ಅದು ಬಾಯಿ ತಕ್ಕೊಂಡೆ ಕೂತಿರ್ತದೆ ಓ ಏನು ಹೊಸದು ಬಂತಲ್ಲ ಗುಹೆಯಂತೊಳಗೆ ಹೋಗ್ತಾರೆ ಅದೆಲ್ಲ ಕತೆ ನೋಡಿದ್ದೀವಿ ನಾವು ಅವನ ಒಳಗಡೆ ಹೋಗಿ ದೊಡ್ಡವನಾಗಿ ಆ ಹೊಟ್ಟೆ ಹರಿದು ಹೊರಗೆ ಬರ್ತಾನೆ ಅಘಾಸುರ ಸತ್ವದ ಅಂತ ನಿಮ್ಗೆ ಗೊತ್ತಿದೆ ಸಂಪಲ್ ಅರ್ಥ ಅದು ಅಘ ಅಂತ ಸಂಸ್ಕೃತದಲ್ಲಿ ಅಂದರೆ ಪಾಪ ಅಂತ ಅಘನಾಶಿನಿ ಅಂದರೆ ಪಾಪನಾಶ ಮಾಡುವಂಥದ್ದು ಇರುವಂಥ ಪಾಪಗಳನ್ನು ಹಾಕ್ತಾನೆ ಕೃಷ್ಣ ಅಂತ ಕೃಷ್ಣನ ಧ್ಯಾನ ಮಾಡ್ತಾ ಇದ್ರೆ ಅಘಾಸುರವದ ಅಂದರೆ ಪಾಪನಾಶನ ಮಾಡುವಂಥ ಕ್ರಿಯೆ ಕೃಷ್ಣನ ಹೆಸರಿನಲ್ಲಿದೆ ಅಂತ ಕಾಲಿಯ ಮರ್ದನ ತಮ್ಗೊತ್ತು ಯಮುನೆಯ ಮಡುವಿನಲ್ಲಿದ್ದಂತಹ ಕಾಲಿಯ ಆ ಕಾಳಿ ಇತ್ತಲ್ಲ ಹಾವು ಸರ್ಪ ಕಾಳಿ ಸರ್ಪ ಕಾಳಿಂದಿ ಸರ್ಪ ಅಥವಾ ಕಾಳಿಂದ ಕಲಿಯ ಅಂತೆಲ್ಲ ಕರೀತಾರೆ ಕೃಷ್ಣ ಹೋದ ಅದು ಮಡುವನ್ನು ಕೊಳಕು ಮಾಡಿಬಿಟ್ಟಿತ್ತು ಜನರಿರುವಂಥ ಜಾಗ ಸ್ವಲ್ಪ ಗಮನಿಸ್ಬೇಕು ಕಾಂಟೆಕ್ಸ್ಟ್ ಚೆನ್ನಾಗಿದೆ ಅದು ಜನರಿರುವಂಥ ಜಾಗದ ಪಕ್ಕದಲ್ಲಿ ಆ ಮಡುವಿನಲ್ಲಿ ಕಾಳಿಂದಿ ಇತ್ತಲ್ಲ ಅದನ್ನು ಕಳಿಸ್ಬೇಕಾಗಿತ್ತು ಊರೆಲ್ಲ ವಿಷ ಮಾಡ್ತಾ ಇತ್ತು ಅದು ಜನರಿಗೆ ಹಾ ತೊಂದರೆ ಮಾಡ್ತಾ ಇತ್ತು ಕೃಷ್ಣ ಹೋಗಿ ಅದರ ಹೆಡೆ ಮೇಲೆ ಕುಣಿದಾಡಿ ಅದರ ಅಹಂಕಾರವನ್ನು ಮರ್ದನೆ ಮಾಡಿ ಇನ್ನು ಬರಬೇಡ ಇಲ್ಲಿ ನೀನು ಸಮುದ್ರಕ್ಕೆ ಹೋಗು ಅಂತ ಕಳಿಸದ ಅಂತ ಕೊಲ್ಲಿಲ್ಲ ಗೊತ್ತಿರಬೇಕು ನಮಗೆ ಕಾಳಂದಿ ಮರ್ದನ ಮಾಡಿದ ಮಾಡಿ ಕಳಿಸ ಸಮುದ್ರಕ್ಕೆ ಹೋಗು ಅಂತ ಕಳಿಸ್ದ ಇದರ ಅರ್ಥ ಏನಿರ್ಬೋದು ನಮ್ಮ ಸಾಮಾನ್ಯವಾಗಿ ಯೋಗಶಾಸ್ತ್ರದಲ್ಲಿ ಹಾವು ಅಂದರೆ ಕಾಮ ಕಾಮದ ಪ್ರತೀಕ ಹಾವು ಅದರೊಂದಿಗೆ ನಮ್ಮ ಕೀಳ ಗುಣಗಳಿದ್ದಾವೆ ಕೀಳ ಭಾವನೆಗಳಿದ್ದಾವೆ ತಾವು ಗಮನಿಸಿದವರಿಗೆ ಅಷ್ಟಾಂಗ ಯೋಗ ಓದಿದವರಿಗೆ ಅಥವಾ ನಮ್ಮ ಕುಂಡಲಿನಿ ಚಕ್ರಗಳನ್ನು ಗಮನಿಸಿದವರಿಗೆ ನಮ್ಮ ಹಿಂದೆ ನಾಡಿಯೊಳಗೆ ಒಂದು ಸರ್ಪದ ಆಕಾರ ಸುತ್ತಕೊಂಡು ಕೂತ್ಕೊಂಡಿದೆ ಅಂತ ಹೇಳ್ತಾರೆ ಅದು ಕೆಳಗಡೆ ಮೂಲಾಧಾರದಲ್ಲಿದೆ ಅದನ್ನು ಎಷ್ಟು ಉನ್ನತಿಗೆ ಹೋದ ಹಾಗೆ ಅಲ್ಲಿಂದ ಮೇಲೆ ಏರಿ ಏರಿ ಮೇಲೆ ಬಂದು ಕೊನೆಗೆ ಸಹಸ್ರಾರದಲ್ಲಿ ತೆಗಿಬೇಕು ಅಂತ ಮೂಲಾಧಾರದಿಂದ ಸಹಸ್ರಾರವರೆಗೆ ಬರುವುದು ಮನುಷ್ಯನ ಉನ್ನತಿಯ ಲಕ್ಷಣ ಅಂತ ಆ ಸರ್ಪ ಕೆಳ ಕೂತ್ಕೊಂಡಿದೆ ಅದನ್ನು ತುಳಿಬೇಕು ಅದನ್ನು ಇಲ್ಲಿ ಕೂತ್ಕೋಬೇಡ ಏಳು ಮೇಲೆ ಅಂತ ತಿಳಿಸ್ಬೇಕು ಅಲ್ಲಿಂದ ಮೇಲೆಯನ್ನು ಅನಾಹಾತ ಬರಬೇಕು ಆಜ್ಞಾಚಕ್ರ ಬರಬೇಕು ಮುಂದೆ ಸಹಸ್ರಾರಕ್ಕೆ ಬರಬೇಕು ಹೀಗೆ ಬರಬೇಕು ಅದನ್ನು ಏನು ಮಾಡಿದ ಕೃಷ್ಣ ತುಳಿದು 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 ಅದನ್ನು ಮರ್ದನ ಮಾಡಿ ಇಲ್ಲಿ ಕೂತ್ಕೋಬೇಡ ಹೇಳು ಅಂತ ಕಳಿಸಿದ ಅದು ಒಂದು ಭಾಗ ಇನ್ನೊಂದು ನನ್ನಲ್ಲಿರುವಂಥ ಕೀಳು ಭಾವನೆಗಳು ನನ್ನಲ್ಲಿ ಬೆಳೀತಾ ಇದ್ದರೆ ನನ್ನ ವ್ಯಕ್ತಿತ್ವನೇ ಬೆಳೆಯೋಲ್ಲ ಅದಕ್ಕೆ ಊರ ಪಕ್ಕದಲ್ಲೇ ಇದ್ದಂಥ ಕಾಳಂದಿಯನ್ನು ನೀನು ಹೋಗಿಲಿ ಇರಬೇಡ ಸಮುದ್ರಕ್ಕೆ ಹೋಗು ಅಂತ ಕಳಿಸಿದ ಅಂದರೆ ಜನರ ಮನಸ್ಸಿನಲ್ಲಿ ಕೀಳು ಭಾವನೆಗಳು ಇರೋದು ಬೇಡ ಅವು ದೂರ ಹೋಗಲಿ ಅಂತ ಕಳಿಸಿದ ಅದನ್ನು ಕೃಷ್ಣ ಕಾಳಂದಿ ಮಾಡಿದ್ದನ್ನು ಗೋವರ್ಧನ ಗಿರಿಧಾರಿ ಅಂತ ಹೇಳ್ತೇವೆ ಗೋವರ್ಧನವನ್ನು ಎತ್ತಿದ ಅಂತ ಕೃಷ್ಣದ ಒಂದು ಸ್ಪೆಷಾಲಿಟಿ ಏನು ಅಂದರೆ ಸಂಪ್ರದಾಯಕ್ಕೆ ಒಪ್ಪಿದವನು ಸಂಪ್ರದಾಯವನ್ನು ಪ್ರೀತಿ ಮಾಡುವಂಥವನು ಕೃಷ್ಣ ಹಿರಿಯರು ನಮಸ್ಕಾರ ಮಾಡೋದು ಸಂಪ್ರದಾಯ ಪಾಲಿಸೋದು ಅವನ ಲಕ್ಷಣ ಆಗಿತ್ತು ಆದರೆ ಹಳೆಯದಾದದ್ದೆಲ್ಲ ಹಸನಾದದ್ದು ಅದೇ ಅಮೂಲ್ಯವಾದದ್ದು ಸಾಧುವಾದದ್ದು ಅಂತ ಅವನು ನಂಬಲಿಲ್ಲ ಅದರಲ್ಲಿ ಏನಾದರೂ ಕೊರೆ ಇದ್ದರೆ ಅದನ್ನು ತಿದ್ದಬೇಕು ತಿದ್ದೋಕೆ ಸಾಧ್ಯವೇ ಇಲ್ಲ ಅಂತನ್ನುವಂಥ ಸಂಪ್ರದಾಯ ಇದ್ದರೆ ಅದನ್ನು ಬದಲಾಯಿಸಬೇಕು ಅಂತ ಹೋದವನು ಬದಲಾಯಿಸಿದ್ದಾನೆ ಅದು ಒಂದು ಇಂಪಾರ್ಟೆಂಟ್ ಘಟನೆ ಇದು ಅಕಸ್ಮಾತ್ ಆಗಿ ಅದು ಘಟನೆ ಸರಿ ಹೊಂದದೇ ಇದ್ರೆ ಪೂರ್ತಿ ಘಟನೆನೇ ಬದಲಾಯಿಸ್ಬಿಡುವಂಥವನು ಈ ವೃಂದಾವನದ ಗೊಲ್ಲರಲ್ಲಿ ಸಂಪ್ರದಾಯ ಇದ್ದದ್ದು ಇಂದ್ರನ ಪೂಜೆ ಮಾಡ್ತಾ ಇದ್ರು ಎಷ್ಟೋ ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ ಇಂದ್ರನ ಪೂಜೆಯನ್ನು ಒಂದು ಮಾತು ನೆನಪಿಡಬೇಕಾದದ್ದು ಅಂದರೆ ಆಗ ಕೃಷ್ಣನಿಗೆ ವಯಸ್ಸು ಏಳು ವರ್ಷ ಅದನ್ನು ತಿಳ್ಕೋಬೇಕು ನಾವು ಏಳು ವರ್ಷ ಹುಡುಗ ಹೇಳಿದ್ರೆ ಕೇಳಿ ಕೂತ್ಕೊಳ್ಳ ದೊಡ್ಡವ್ರ ಇಲ್ಲೇನು ಮನೆಯಲ್ಲಿ ಅಂತೀವಿ ಆದರೆ ಏಳು ವರ್ಷದ ಹುಡುಗ ಎಲ್ಲಾರನ್ನೂ ಕನ್ವಿನ್ಸ್ ಮಾಡಿದ ಅನ್ನೋದು ಭಾಳ ಮುಖ್ಯ ಆಯಿತು ಅವನು ಹೇಳ್ದ ನಿಮಗೆ ಬೆಳೆ ಕೊಡೋದು ಯಾರು ನಿಮಗೆ ಸಂಭ್ರಮ ಸಮೃದ್ಧಿ ಕೊಡೋರು ಯಾರು ಈ ಗೋವರ್ಧನ ಪರ್ವತ ಇರೋದರಿಂದ ನಮ್ಮ ನೀರು ಮಳೆ ಬರ್ತದೆ ನಮಗೆ ಗೋಗಳಿರೋದ್ರಿಂದ ನಮ್ಮ ಜೀವನ ನಡೀತದೆ ಕೃಷಿಕ ಸಮಾಜ ನಮ್ಮದೆಲ್ಲ ಆದ್ದರಿಂದ ಇನ್ಮೇಲೆ ಇಂದ್ರನ ಪೂಜೆ ಮಾಡಿ ಅರ್ಥ ಇಲ್ಲ ಗೋಪೂಜೆ ಮಾಡಿ ಗೋವರ್ಧನ ಪೂಜೆ ಮಾಡಿ ಅಂತ ಹೇಳ್ದೆ ಇದು ಒಂದು ಪೂರ್ತಿ ಟ್ರಾನ್ಸ್ಫಾರ್ಮೇಷನ್ ಇದು ನಂಬಿಕೆ ಈಗ ನಮ್ಮನೆ ನೀವು ದಯವಿಟ್ಟು ನಿಮ್ಮನೇಲೆ ವಿಚಾರ ಮಾಡಿ ನೋಡಿ ಮಗು ಬಂದು ನಾಳೆ ಎಂತ ಪೂಜೆ ಮಾಡಬೇಡ ಅಂತ ಹೇಳಿದ್ರೆ ಕೇಳ್ತೀವ ನಾವು ಅಯ್ಯೋ ನಮ್ಮ ಅಜ್ಜ ಮಾಡ್ಕೊಂಬಂತದ್ದು ಬಿಡಕ್ಕಾಗ್ತಾ ಅದನ್ನ ಅಂತೀವಿ ಆದ್ರೆ ಆ ಹುಡುಗ ಈ ಶಕ್ತಿ ಹೆಂಗಿತ್ತು ಅಂದ್ರೆ ಈಗಾಗಲೇ ನೋಡಿದಾರವನ್ನ ಎಂತೆ ರಾಕ್ಷಸರನ್ನ ಕೊಂದು ಹಾಕಿದ್ದಾನೆ ಇದು ಅಸಾಮಾನ್ಯ ಹುಡುಗ ಅಂತ ಗೊತ್ತಾಗಿದೆ ಆದ್ರಿಂದ ಅವ್ನು ಲೈಟ್ ಆಗಿ ತಗೊಳಂಗಿಲ್ಲ ಅವನ ಆತ ಹೇಳ್ದ ನಿಮ್ಗೆ ಬೇಕಾದದ್ದು ಗೋಪೂಜೆ ಗೋವರ್ಧನ ಪೂಜೆ ಮಾಡಿ ಅಂತ ಹೇಳಿ ಅದನ್ನ ನಿಲ್ಲಿಸಿಬಿಟ್ಟು ಗೋಪೂಜೆ ಮಾಡಿದ ಅಂತ ಇವತ್ತಿಗಾದರೂ ತಾವು ಅಲ್ಲಿ ಗೋವರ್ಧನಕ್ಕೆ ಹೋದರೆ ಗೋವರ್ಧನಕ್ಕೆ ಪ್ರತಿ ಇದು ಹಾಕ್ತು ಪ್ರದಕ್ಷಿಣೆ ಹಾಕಿಸ್ತಾರೆ ಗೋವರ್ಧನಕ್ಕೆ ಪ್ರದಕ್ಷಿಣೆ ಹಾಕಿಸ್ತಾರೆ ದೊಡ್ಡ ಪ್ರದಕ್ಷಿಣೆ ಇದೆ ಈಗ ಹೇಗೆ ನಮ್ಮಲ್ಲಿ ಇದರಲ್ಲಿ ನಮ್ಮ ರಮಣಾಶ್ರಮದಲ್ಲಿ ಇದೆಯೋ ಆ ಬೆಟ್ಟಕ್ಕೆ ಸುತ್ತ ಹಾಕಿ ಪ್ರದಕ್ಷಿಣೆ ಮಾಡ್ತೀವಲ್ಲ ಹಾಗೆ ಅಲ್ಲಿ ಪ್ರದಕ್ಷಿಣೆ ಮಾಡ್ತಾರೆ ಇವತ್ತಿಗೂ ಗ ಇಂದ್ರನ ಪೂಜೆ ಇಲ್ಲ ಅಲ್ಲಿ ಅವ್ನು ಮಾಡಿಸಿದ್ದು ಕೃಷ್ಣ ಬದಲಾಯಿಸ್ಬಿಟ್ಟ ಇಂಥ ಪವಾಡ ಸದೃಶ ಕೆಲಸಗಳನ್ನು ಬಹಳ ಕೃಷ್ಣ ಮೊದಲೇ ಮಾಡಿರೋದ್ರಿಂದ ಒಂದು ಸಲ ಅವನ ಸ್ನೇಹಿತರು ಬಂದರು ಹುಡುಗ ಮಣ್ಣು ತಿಂದಿದ್ದಾನೆ ಅಂತ ಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ ಕ ಅಮ್ಮ ಹೇಳಿದ ಬರೋ ಇಲ್ಲಿ ಮಣ್ಣು ತಿಂದು ಬಾಯಿ ತೆಗಿ ನೋಡೋಣ ಅಂದ್ಲು ಕತೆ ಗೊತ್ತಿರೋದೇ ಅದನ್ನು ಬಾಯಿ ತೆಗೆದ್ರೆ ಕೃಷ್ಣನ ಬಾಯಿಯೊಳಗೆ ಮಣ್ಣು ಕಾಣಿಸ್ತಿಲ್ಲ ಇಡೀ ಬ್ರಹ್ಮಾಂಡ ಕಾಣಿಸ್ತು ಅದರೊಳಗೆ ತಾನೂ ಕಾಣಿಸ್ತಿದ್ಲು ಅನ್ನೋದು ಮುಖ್ಯ ಇದನ್ನು ಯಾಕೆ ಮಾಡಿದ ಅಂತ ಶುಕಾಚಾರ್ಯರು ಬಹಳ ಚಂದ ಹೇಳ್ತಾರೆ ಯಾಕೆ ಮಾಡಿದ ಅಂದರೆ ಎರಡು ಕಾರಣಕ್ಕೆ ಮಾಡಿದ ಒಂದು ತಾಯಿಗೆ ಸ್ವಲ್ಪ ಅಧ್ಯಾತ್ಮ ದರ್ಶನ ಆಗಲಿ ಆಕೆ ಮಗ ಅಂತ ಹೇಳಿ ಕರ್ಕೊಂಡ್ಬಿಟ್ಟಿದ್ದಾಳೆ ಪ್ರೀತಿ ಅಂತಂದರೆ ಆ ಮಗನ ದಾಟಿ ಬೇರೆ ನೋಡೋಕೆ ಸಾಧ್ಯ ಇಲ್ಲ ಆಕೆಗೆ ಮಗುನೇ ಅದು ಅದು ಬಿಟ್ಟು ಇನ್ನೇನೂ ಅಲ್ಲ ಅಂತ ಆಕೆಗೆ ನನ್ನ ಮಗ ಅಂತ ಒಂದು ಅತಿ ಪ್ರೀತಿ ಯಾವಾಗಲೂ ಅತಿ ಪ್ರೀತಿ ಅತಿ ದುಃಖಕ್ಕೆ ಕಾರಣ ಆಗ್ತದೆ ನನ್ನ ಮಗ ನನ್ನ ಮಗ ನನ್ನೇ ಮಗ ಯಾರ್ದೂ ಅಲ್ಲ ಅಂತ ಅಷ್ಟು ಹಚ್ಕೊಂಡಿದ್ದಾಳಲ್ಲ ಆಕೆಗೆ ಒಂದು ಸ್ವಲ್ಪ ತೋರಿಸ್ಬೇಕಾಗಿತ್ತು ಬರೀ ನಾನು ನಿನ್ನ ಮಗ ಅಲ್ಲಮ್ಮ ಜಗತ್ತಿನ ಮಗ ಅಂತ ತೋರಿಸ್ಬೇಕಾಗಿತ್ತು ಬಾಯಿ ತೆಗೆದು ಬ್ರಹ್ಮಾಂಡ ತೋರಿಸಿದ ಅದರೊಳಗೆ ಆಕೆಯೂ ಇದ್ಲು ಅನಿಸ್ತು ಅಯ್ಯೋ ಕತಿಯಾ ಹಿಂದ್ಕೊಂಬ ನೋಡಿದೀವಿ ಇದನ್ನು ಕನಕದಾಸರ ಮಾತು ಬಯಲು ಆಲಯದೊಳಗೋ ಆಲಯವೂ ಬಯಲೊಳಗೋ ಯಾವ್ದ್ರೊಳಗೆ ಯಾವ್ದು ಇದೆ ಗೊತ್ತಿಲ್ಲ ಕೃಷ್ಣ ಪ್ರಪಂಚದೊಳಗಿದ್ದಾನೋ ಪ್ರಪಂಚವೇ ಕೃಷ್ಣನ ಬಾಯಿಯೊಳಗಿದ್ಯೋ ಎರಡೂ ಇದೆಯಲ್ಲ ಇದು ಆಶ್ಚರ್ಯ ಅನ್ನಿಸ್ತು ಆಕೆಗೆ ಅನ್ನಿಸ್ತು ಈತ ಹುಡುಗ ಅಲ್ಲ ಆಯ್ತಾ ಈತ ಹುಡುಗನೇ ಅಲ್ಲ ಎಲ್ಲರೂ ಉದ್ಧಾರ ಮಾಡೋಕೆ ಬಂದಂಥ ದೈವ ಇದು ಆದ್ರಿಂದ ನಾನು ಮಗ ಅಂತ ಭಾವಿಸಿಬಿಟ್ಟಿದ್ನಲ್ಲ ತಪ್ಪಾಯಿತು ಅಂತ ಅನ್ನಿಸ್ತು ಆಕೆಗೆ ಎಲ್ಲಿವರೆಗೂ ಅವನ ಬಾಯಿ ಮುಚ್ಚೋವರೆಗೂ ಅವನ ಬಾಯಿ ಮುಚ್ಚಿದ ಮತ್ತೆ ಮಾಯೆ ಬಂತು ಮತ್ತೆ ನನ್ನ ಮಗು ಪುಟ್ಟ ಅಂತ ಎತ್ಕೊಂಡು ಕರ್ಕೊಂಡು ಅಡ್ಡಾಡಿದ್ಲು ಅದು ಇರೋದೇ ಹಾಗೆ ಈ ಪ್ರಶ್ನೆ ದ ಬರೀ ಆಕೆಗೆ ಬಂದದ್ದಲ್ಲ ಯಶೋತೆಗೆ ಮಾತ್ರ ಬಂದದ್ದಲ್ಲ ಇವನ ಜೊತೆಗಿದ್ದ್ರಲ್ಲ ಸ್ನೇಹಿತರು ಗೋಪಾಲಕರು ಅವ್ರಿಗೂ ಸಮಸ್ಯೆ ಬಂದಿದೆ ನೀನೇನೋ ವಿಶೇಷ ಇದೆಯಾ ಹುಡುಗ ನೀನು ನಮ್ಮಂಗಿಲ್ಲ ನೀನು ಏನೇನೋ ಪವಾಡ್ ಮಾಡ್ತೀಯಾ ದೇವತೆಗಳು ಮಾಡೋ ಕೆಲಸ ಎಲ್ಲ ನೀ ಮಾಡ್ತೀಯಾ ನೀ ಯಾರು ನಿಜವಾಗ್ಲೂ ಯಾರು ಆ ಗೋವರ್ಧನ ಎತ್ತಿದ ಮೇಲೆ ಹುಡುಗರು ಕರ್ಕೊಂಡು ಕೂಡಿಸಿ ಕೇಳ್ತಾರೆ ಎಷ್ಟು ಚೆನ್ನಾಗಿದೆ ಅದು ಬೆರಗಿನಿಂದ ಆಶ್ಚರ್ಯದಿಂದ ಕುತೂಹಲದಿಂದ ನೀನು ಹುಡುಗನೇ ಅಲ್ಲವೋ ಮಾರಾಯ ಗೋಪಾಲಕ್ಕೆ ಅಲ್ಲ ಅನ್ಸುತ್ತೆ ನೀನು ನೋಡಿದರೆ ಯಾರು ನೀನು ಅಂತ ಕೇಳ್ತಾರೆ ಅದು ಕತೆ ಪ್ರಶ್ನೆ ಶ್ಲೋಕ ಎಷ್ಟು ಚೆನ್ನಾಗಿದೆ ನೋಡಿ ವಿಷ್ಣು ಪುರಾಣದಲ್ಲಿ ಬರೋದು ಬಾಲಕ್ರೀಡೆಯ ಮತುಲಾಂ ಗೋಪಾಲತ್ವಂ ಜುಗುಪ್ಸಿತಂ ದಿವ್ಯಂಚ ಭವತಃ ಕರ್ಮ ಕಿಮೇ ತತ್ತಾತ್ ಕಥ ಕಥ್ಯಕಾಂ ಆತ ನೋಡಿ ಬಾಲಕ್ರೀಡೆ ಮತುಲಾ ಎಷ್ಟು ಚಿತ್ರ ಕ್ರೀಡೆಗಳನ್ನ ಆಡ್ತೀವೋ ಮಾರಯ ನೀನು ಕ್ರೀಡೆನೇ ಅರ್ಥ ಆಗೋದಿಲ್ಲ ನನಗೆ ನಾವು ಚಿನ್ನಿದಾಂಡು ಆಡ್ತೀವಿ ಬ ಬುಗುರಿ ಆಡ್ತೀವಿ ಎಲ್ಲ ಆಡ್ತೀವಿ ನೀನು ಆಡೋ ರೀತಿಯೇ ಬೇರೆ ನೀನು ನೋಡೋ ರೀತಿಯೇ ಬೇರೆ ನೀನು ಯಾರು ನೀನು ಆಟದ ರೀತಿಯೇ ಬೇರೆ ಇದ್ದಾವೆ ಅಂಥವನಿಗೆ ಗೋಪಾಲತ್ವಂ ಜುಗುತ್ಸಿತಂ ಅಂಥವನಿಗೆ ಗೋಪಾಲತ್ವ ಬೇಕಾ ನಿನಗೆ ಹೊಂದೋದಿಲ್ಲ ನಿನಗೆ ನಿನ್ನ ಗೋಪಾಲತ್ವನೇ ಹೊಂದೋದಿಲ್ಲ ದಿವ್ಯಂಚ ಭವತಃ ಕರ್ಮ ನೀ ಮಾಡೋದು ನೋಡಿದ್ರೆ ದೇವತೆಗಳ ಕೆಲಸ ಮಾಡ್ತೀವಿ ಮಾರಾಯ ನೀನು ಕಿಮೆ ತತ್ತ ಅದು ಕತ್ಯ ನೀ ನಿಜವಾಗ್ಲು ಯಾರೋ ಮಾರಾಯ ಗಂಧರ್ವನೋ ಯಕ್ಷನೋ ದಾನವನೋ ಯಾರನೇನು ಅಂತ ಕೃಷ್ಣನ ಉತ್ತರ ಎಷ್ಟು ಚೆನ್ನಾಗಿದೆ ನೋಡ್ರಿ ಅಷ್ಟು ಕಷ್ಟದ ಪ್ರಶ್ನೆಗೆ ನಾಹಂ ದೇವೋ ನ ಗಂಧರ್ವೋ ನ ಯಕ್ಷೋ ನ ಚ ದಾನವ ನಾನು ಯಾವುದೂ ಅಲ್ಲ ನಾನು ದೇವನಲ್ಲ ಗಂಧರ್ವ ಅಲ್ಲ ಯಕ್ಷನಲ್ಲ ದಾನವನೂ ಅಲ್ಲ ಅಹಂ ವೋ ಬಾಂಧವೋ ಜಾತೋ ಇದಕ್ಕಿಂತ ಸುಲಭ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಹಂ ಓ ಬಾಂಧವೋ ಜಾತೋ ನೈತಶ್ಚಿಂತ್ಯ ಮಿಥೋನ್ಯತಃ ನಾನು ನಿಮ್ಮ ಬಾಂಧವರಲ್ಲಿ ಒಬ್ಬನಾಗಿದ್ದೇನಪ್ಪ ಮತ್ತು ಯಾರೂ ಅಲ್ಲ ನಾನು ನೀ ಬೇರೆ ಏನೂ ಭಾವಿಸಬೇಡಿ ನಾನು ಯಾರೂ ಅಲ್ಲ ನಿಮ್ಮ ಜೊತೆಗೆ ಆಡಾಡ್ಕೊಂಡಿರುವಂಥ ಗೋಪಾಲಕ ನಿಮ್ಮ ಬಾಂಧವ ನಾನು ಅಂತ ಹೇಳ್ತಾನೆ ಸ್ಪಷ್ಟ ಕ್ಲಿಯರ್ ಮಾಡ್ತಾನೆ ಇದು ಕೃಷ್ಣ ಈ ಕೃಷ್ಣ ಸಾಮಾನ್ಯ ಅಸಾಮಾನ್ಯಗಳ ಮಿಶ್ರಣ ಇದು ಬದುಕು ಸಾಮಾನ್ಯ ಆ ಕೃಷ್ಣನ ಗೊಲ್ಲರ ಬದುಕು ಸಾಮಾನ್ಯ ಆದರೆ ಕೆಲಸ ಅಸಾಮಾನ್ಯ ಕೃಷ್ಣನ ಅರ್ಥೈಸ್ಕೊಳ್ಳೋಕೆ ಕಷ್ಟ ಆಗಿರೋದು ಇಲ್ಲೇನೆ ಅವನು ಹುಡುಗ ಅನ್ಕೋಬೇಕು ದೇವ್ರು ಅನ್ಕೋಬೇಕು ಎರಡೂ ಆಗಿದ್ದಾನವನು ಆದರೆ ಕೃಷ್ಣ ಅನೇಕ ಬಾರಿ ತಿಳುವಳಿಕೆ ಆಗದೆ ಅದರ ಕಗ್ಗಂಟಾಗ್ತಾನೆ ಅವನ ಮಾತು ನಮ್ಗೆ ಅರ್ಥವೇ ಆಗೋದಿಲ್ಲ ಕೃಷ್ಣನ ಬಗ್ಗೆ ಬಂದಂಥ ಎರಡು ಆಪಾದನೆಗಳು ಬಾಲ್ಯದಲ್ಲಿ ಅದನ್ನು ಒಂದನ್ನು ಹೇಳೋಕೆ ಆಗ್ತದೆ ಬಹುಶಃ ಅನಿಸುತ್ತೆ ಒಂದು ಅವನ ಹುಡುಗಿಯರ ವಸ್ತ್ರಾಪರಣ ಮಾಡಿದ ಅಂತ ಇದು ಬಹಳ ತಕರಾರು ಬಂದಿರುವಂಥದ್ದು ಭಾಳ ಕಡೆ ಚರ್ಚೆ ಮಾಡೋದು ಏನು ರೀ ನಿಮ್ಮ ಕೃಷ್ಣ ಹಾಂ ಬೇರೆ ಕೆಲಸ ಇಲ್ಲ ಅವ್ನಿಗೆ ನೋಡಿ ಏನು ಮಾಡ್ತಾನವನು ಈ ಬ ದೇವ್ರು ಅಂತೀರಿ ಅವನಿಗೆ ಅಂತ ಹೇಳಿ ಟೀಕೆ ಮಾಡಿದವರಿದ್ದಾರೆ ಇದ್ದಾರೆ ಮೊದಲಿದ್ದು ಆ ಸ್ನಾನ ಮಾಡಕ್ಕೆ ಹೋದಂಥ ಹೆಣ್ಮಕ್ಳು ಬಟ್ಟೆ ಕದ್ಕೊಂಡು ಹೋದದ್ದು ಅವರನ್ನು ಕೀಟ್ಲೆ ಮಾಡಿದ್ದು ಮೇಲೆ ಬನ್ನಿ ಅಂದದ್ದು ಕೈ ಎತ್ತಿ ನಮಸ್ಕಾರ ಮಾಡಿ ಅಂತ ಹೇಳಿದ್ದು ಇದೆಲ್ಲ ನಮ್ಗೆ ಗೊತ್ತಿರುವಂಥದ್ದು ಅದು ಎಷ್ಟು ಸೊಗಸಾಗಿದೆ ಪ್ರಸಂಗ ಅಂದರೆ ಕೃಷ್ಣನ ವಯಸ್ಸು ಎಷ್ಟು ಅಂತ ಲೆಕ್ಕ ಹಾಕೋಬೇಕು ಅದು ಪೌಗಂಡದ ವಯಸ್ಸು ಅಂತಾರೆ ಪೌಗಂಡ ಅಂದರೆ ಐದರಿಂದ ಹತ್ತು ವರ್ಷ ಅಂದರೆ ಹರಿಹರಿಯ ಕೂಡ ಅಲ್ಲ ಅದು ಐದರಿಂದ ಹತ್ತು ವರ್ಷ ಏಳು ವರ್ಷ ಅಂತ ಹೇಳ್ತಾರೆ ಸಾಮಾನ್ಯ ಆ ಹೊತ್ತಿಗೆ ಏಳು ವರ್ಷ ಆಗಿತ್ತು ಏಳು ವರ್ಷದ ವಯಸ್ಸು ಅದು ಏಳು ವರ್ಷದ ಹುಡುಗ ಏನು ಮಾಡ್ತಾನೆ ಆ ಗೋಪ ಇದ್ದಾರಲ್ಲ ಹುಡುಗಿಯರು ಅವ್ರು ಅವನ ವಯಸ್ಸಿನವರೇ ಅವ್ರ ವಯಸ್ಸಿನವ್ರೆ ಅವರಿಗೆ ಕೃಷ್ಣ ಅಂದರೆ ಎಲ್ಲರೂ ಮನಸ್ಸನ್ನು ಬಿಟ್ಟಿದ್ದಾನೆ ಕೃಷ್ಣ ಎಲ್ಲರೂ ಅಂತಃಕರಣ ಮೂರ್ತಿಯಾಗಿದ್ದಾನೆ ಅವನು ಮದುವೆ ಆಗಬೇಕು ಅಂತ ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಹಳ್ಳಿ ಕಡೆ ಹಂಗಿತ್ತು ಮೊದಲು ಈಗ ಸ್ವಲ್ಪ ಚೇಂಜ್ ಆಗಿದ್ದಾರೆ ಎಲ್ಲರೂ ಹಳ್ಳಿ ಕಡೆ ಅವನು ಮದುವೆ ಆಗ್ಬಿಡು ಅವನೇ ಮದುವೆ ಆಗ್ಬಿಡು ಸುಮ್ಮನೆ ನೀನು ಅಂತ ಹಿಂಗೆ ಹೇಳಿದ್ರೆ ಭಾಳ ಕಾಮನ್ ಉತ್ತರ ಕರ್ನಾಟಕದಲ್ಲಂತೂ ಭಾರಿ ಕಾಮನ್ ಅದು ಆ ಹುಡುಗಿಯರಿಗೆ ಅವನ ಆದರ್ಶ ಆಗಿದ್ದವನು ಅಂಥ ಗಂಡ ಸಿಗಲಿ ಅಂತ ಹೇಳಿ ಅವರೊಂದು ವ್ರತ ಮಾಡ್ತಾಯಿದ್ರು ಕಾರ್ತಿಯಾಯಿನಿ ವ್ರತ ಅಂತ ಆ ಕಾರ್ತಿಯಾಯಿನಿ ವ್ರತದಲ್ಲಿ ನೀವು ಸ್ನಾನ ಮಾಡಿ ದೇವರನ್ನು ಬೇಡ್ಕೊಂಡ್ರೆ ಅವನೇ ಗಂಡನಾಗಿ ಸಿಗ್ತಾನೆ ಅಂತ ಒಂದು ನಂಬಿಕೆ ಅದಕ್ಕೆ ಅವರೇನು ಮಾಡ್ತಿದ್ರು ಹೋಗಿ ಬೇಡ್ಕೊಂಡ್ರಂತೆ ದೇವಿ ಕಾರ್ತಿಯಾಯಿನಿ ದೇವಿಯನ್ನು ಬೇಡ್ಕೊಂಡಿದ್ದೇನು ಅಂದರೆ ಸುತಮ್ ದೇವಿ ಬತಿಮ್ಮೆ ಕುರುತೇಮಮ್ಮ ಅಂತ ಈ ವಸುದೇವನ ಮಗ ಇದ್ದಾನೆ ಇವ ಗೋಪನ ಮಗ ಇದ್ದಾನಲ್ಲ ಇವನನ್ನೇ ಗಂಡನಾಗಿ ಕೊಡು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು ಯಮುನಾ ನದಿಯಲ್ಲಿ ಸ್ನಾನ ಅರ್ಚನೆ ಮಾಡ್ತಾಯಿದ್ರು ಆ ಪುಟ್ಟ ಹುಡುಗಿಯರಿಗೆ ಅಪರಾತ್ರಿಯಲ್ಲಿ ಸ್ನಾನ ಮಾಡಬಾರ್ದು ಅಂತ ಗೊತ್ತಿಲ್ಲ ನಗ್ನ ಸ್ನಾನ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿಷಿದ್ಧ ಅಂತ ಗೊತ್ತಿಲ್ಲ ಅವರಿಗೆ ದೇವರನ್ನು ನೇರವಾಗಿ ಕೈ ಹಿಡಿಯ ಬಯಸುವವರಿಗೆ ಸಂಕೋಚ ಎಲ್ಲಿ ಬರ್ತದೆ ಅಂತ ಶುಕಾಚಾರ್ಯ ಪ್ರಶ್ನೆ ಕೇಳ್ತಾರೆ ನೇರವಾಗಿ ದೇವರನ್ನೇ ಹೋಗುವಂಥವ್ರು ಸಂಕೋಚ ಎಲ್ಲಿ ಬರ್ತದೆ ಹುಟ್ಟಿದಾಗಿ ಬೆತ್ತಲಾಗೆ ಬರುವಂಥ ಸಾಯುವಾಗ ಬೆತ್ತಲಾಗೆ ಹೋಗುವಂಥ ಜೀವಾತ್ಮನಿಗೆ ತನ್ನ ಮೈ ಸತ್ಯವನ್ನು ದೇವರು ಕಂಡಿಲ್ಲ ಅನ್ನೋ ಭ್ರಮೆ ಬರಬೇಕಾ ಅಥವಾ ಕಾಣಬಾರದೆಂಬ ಸಂಕೋಚ ಇದೆಯಾ ತಾತ್ಪರ್ಯ ಏನು ಅಂದರೆ ಭಗವಂತನ ಮುಂದೆ ನಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಡಬಾರದು ಡಾಕ್ಟರ್ ಮುಂದೆ ಮುಚ್ಚಿಡೋಕ್ಕಾಗಲ್ಲ ದೇವರ ಮುಂದೆ ದೌರ್ಬಲ್ಯ ಮುಚ್ಚಿಡೋಕ್ಕಾಗಲ್ಲ ನಾನು ಅವನ ಮುಂದೆ ಬೆತ್ತಲಾಗಬೇಕು ಬೈಲಾಗಬೇಕು ಅವನು ಎಲ್ಲೆಲ್ಲೂ ಇದ್ದಾನೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತರ್ ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಒಪ್ಕೊಂಡಿದ್ದೀವಿ ಹಾಗಿರುವಾಗ ನನ್ನ ದೇಹ ಕಾಣದೇ ಇರೋಕ್ಕೆ ಸಾಧ್ಯ ಇದೆಯಾ ಈ ಸತ್ಯ ಅರಿವಾದಾಗ ಬತ್ತಲಾಗೋದ್ರ ರಹಸ್ಯ ಕೂಡ ಗೊತ್ತಾಗ್ತದೆ ಆದರೆ ಕೃಷ್ಣ ತಿಳ್ಕೋಬೇಕಾದದ್ದು ಅವ್ರಿಗೊಂದು ಮಾತು ಹೇಳ್ತಾನೆ ಕೃಷ್ಣ ಈ ಮಾತನ್ನು ಯಾರೂ ಅರ್ಥ ಇಲ್ಲ ಓದೇ ಇದ್ದವರಿಗೆ ಅದು ಬೈತಾರೆ ಕೃಷ್ಣ ಹೆಂಗೆ ಮಾಡಿದ ಅಂತ ಈ ಶ್ಲೋಕ ಗೊತ್ತಿರಬೇಕು ಅವತ್ತು ಏನು ಹೇಳ್ತಾನೆ ಕೃಷ್ಣ ನಮ್ಮಯ್ಯ ವೇಷಿತಂ ಧಿಯಾಂ ಕಾಮಹಾ ಕಾಮಾಯ ಕಲ್ಪತೆ ಭರ್ಜಿತ ಕ್ವಚಿತ ದಾನ ಪ್ರಾಯೋ ಬೀಜಾಯ ನೇಷ್ಯತೆ ಭಾಗವತದ ಮಾತಿದು ಈ ಮಾತು ಗೊತ್ತಿದ್ರೆ ಕೃಷ್ಣ ಮಾಡಿದ್ದು ತಪ್ಪು ಅಂತ ಅನಿಸೋದೇ ಇಲ್ಲ ಅವನು ಹೇಳಿದ ಮಾತು ನ ಮಯ್ಯ ಕಾಮಹಾ ಧಿಯಾಂ ಕಾಮಹ ಕಾಮಾಯ ಕಲ್ಪತೆ ನನ್ನಲ್ಲಿ ಪ್ರಾಣ ಮನೋಬುದ್ಧಿಗಳನ್ನು ಅರ್ಪಿಸಿ ಅಹಂ ಮಮ ಈ ಎರಡನ್ನು ಬಿಟ್ಟವರಿಗೆ ಕಾಮ ಕಾಮವಾಗಿ ಉಳಿಯೋದಿಲ್ಲ ಇದು ಏಳು ವರ್ಷದ ಮಗು ಹೇಳುವಂಥ ಮಾತು ತಿಳ್ಕೊಬೇಕಿದ್ದನ್ನು ಯಾರೋ ಮುದುಕರು ಎಪ್ಪತ್ತು ವರ್ಷದವ್ರು ಹೇಳೋದಲ್ಲ ಇದು ಆ ಈ ಏಳು ವರ್ಷ ಹುಡುಗ ಹುಡುಗಿಯರಿಗೆ ಹೇಳ್ತಾನೆ ನನ್ನಲ್ಲಿ ಪ್ರಾಣ ಮನೋಬುದ್ಧಿಗಳನ್ನು ಇಟ್ಟು ಅಹಂ ಮಮ ಇವೆರಡನ್ನು ಬಿಟ್ಟರೆ ಕಾಮ ಕಾಮವಾಗಿ ಇರೋದಿಲ್ಲ ಸುಟ್ಟು ಹೋಗ್ತದೆ ಹೇಗಂದ್ರೆ ಉದಾಹರಣೆ ಕೊಡ್ತಾನೆ ರೀ ಕಣ್ಣಿ ಕಟ್ಟುವ ಉದಾಹರಣೆ ಕೊಡ್ತಾರೆ ಶುಕ್ರ ಶುಕಾಚಾರ್ಯ ಭತ್ತದ ಕಾಳನ್ನ ನೀರಲ್ಲಿ ಬೇಯಿಸಿ ಒನಕೆಯಿಂದ ಒರಳಲ್ಲಿ ಕುಟ್ಟಿದ ಮೇಲೆ ಬರುವಂಥ ಅವಲಕ್ಕಿ ಇದೆಯಲ್ಲ ಹೇಗೆ ಮತ್ತೆ ಮೊದಲಿನ ಭತ್ತದ ಕಾಳಿನಂತೆ ಮೊಳಕೆ ಒಡೆದು ಬೆಳೆಯಲಾರದು ಹಾಗೆ ಸಂಸಾರದ ಒರಳಲ್ಲಿ ಕುಟ್ಟಲ್ಪಟ್ಟು ಬೇಯಿಸಿ ನಿಂತ ಭತ್ತದ ಹಾಗೆ ಸಿಪ್ಪೆ ಕಳೆದ ಜೀವಾತ್ಮ ಕೂಡ ಪುನಃ ಪುನಃ ಜನನ ಮರಣದ ಚಕ್ರದಲ್ಲಿ ಸಿಲುಕಲಾರ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇದು ನೋಡಿ ಇದು ಭರ್ಜಿತ ಕೊತಿಥಿತ ದಾನ ಯಾವ ಕಾಳನ್ನು ಭತ್ತದ ಕಾಳನ್ನು ನೀರಲ್ಲಿ ನೆನೆಸಿ ಒರಳಲ್ಲಿ ಕುಟ್ಟಿ ಸಿಪ್ಪೆ ತೆಗೆದ ಮೇಲೆ ಅವಲಕ್ಕಿ ಏನಾಗ್ತದೋ ಅದು ನೀರಲ್ಲಿ ಹಾಕಿದ್ರೆ ಬೆಳೆಯೋದೇ ಇಲ್ಲ ಮೊಳಗೋದೇ ಇಲ್ಲ ಹಾಗೆ ಯಾವ ಮನುಷ್ಯ ನನ್ನಲ್ಲಿ ಪೂರ್ತಿ ಅಹಂ ಮಮ ಬಿಟ್ಟು ನನ್ನ ಸರ್ವಾರ್ಪಣ ಭಾವದಿಂದ ಸೇರ್ಕೋತಾನೋ ಅವನು ಆ ಅವಲಕ್ಕಿ ಆದಂಗೆ ಆಗ್ಬಿಡುತ್ತಾನೆ ಮತ್ತೊಮ್ಮೆ ಜನನ ಮರಣದ ಬರೋ ಸಾಧ್ಯನೇ ಇಲ್ಲ ಮೋಕ್ಷ ಆಗ್ತದೆ ಅಂತ ಇದು ಏಳು ವರ್ಷದ ಹುಡುಗ ಹೇಳುವಂಥ ಮಾತು ಈ ಏಳು ವರ್ಷದ ಹುಡುಗ ಈ ಮಾತನ್ನು ಹೇಳುವಂಥ ಅಧ್ಯಾತ್ಮದ ಶಿಖರದ ಮಾತನ್ನು ಹೇಳುವಂಥವನು ಆ ಹುಡುಗಿಯರು ನೋಡಬೇಕು ಅಂತ ಮಾಡಿದ್ದು ಕಾಮವಾಸನೆ ಕಾಣಿಸುತ್ತಾ ಅದರೊಳಗೆ ಕಾಮವಾಸನೆ ಪ್ರಶ್ನೆನೇ ಇಲ್ಲ ಅದಿರುವಂಥದ್ದು ಮುದುಕರಿಗೂ ಅರ್ಥವಾಗದಂಥ ವೇದಾಂತವನ್ನು ಏಳು ವರ್ಷದ ಹುಡುಗ ಆ ಹುಡುಗಿಯರಿಗೆ ಹೇಳ್ತಾನೆ ಮತ್ತೆ ಇನ್ನೊಂದು ಮಾತು ಮುಖ್ಯ ನೆನಪಿರಬೇಕು ಕನ್ನಡದಲ್ಲಿ ಬಟ್ಟೆ ಬಟ್ಟೆ ಅಂದರೆ ಅರಿಬೆ ಅಂತೂ ಆಗುತ್ತದೆ ಬಟ್ಟೆ ಅಂದರೆ ದಾರಿ ಅಂತ ಆಗ್ತದೆ ಬದುಕಿನ ಬಟ್ಟೆ ಅಂದರೆ ದಾರಿ ಅಂತ ಈ ಬಟ್ಟೆಯನ್ನು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಸಂಸ್ಕೃತದಲ್ಲಿ ಅಂಬರ ಅಂದರೆ ಆಕಾಶನೂ ಆಗ್ತದೆ ಬಟ್ಟೆನೂ ಆಗ್ತದೆ ಆದ್ದರಿಂದ ಶರೀರ ಒಂದು ಬಟ್ಟೆ ಇದು ಇದು ವಾಸಾಂಸಿ ಜೀರ್ಣಾನಿ ಯಥಾ ಹೇಳುವಾಗ ಶರೀರ ಒಂದು ಬಟ್ಟೆ ಇದ್ದ ಹಾಗೆ ಅಂತ ಹೇಳ್ತಾನೆ ಈ ಗೋಪಿಯರು ತಾವು ತಂದಿದ್ದ ಬಟ್ಟೆ ಇದೆಯಲ್ಲ ಸ್ನಾನಕ್ಕಿಂತ ಮೊದಲು ತಗೊಂಡು ಬಂದಿದ್ರಲ್ಲ ಬಟ್ಟೆ ಅದು ಬದುಕಿನ ದಾರಿ ಅಲ್ಲಿವರೆಗೂ ಬದುಕಿದಂಥ ದಾರಿಯನ್ನು ಆ ದಾರಿಯನ್ನು ಪೂರ್ತಿ ಕಳೆದೊಗೆದು ನಿಂತಾಗ ಆತ ನಿಜವಾದ ಬಟ್ಟೆಯನ್ನು ಕೊಡ್ತಾನೆ ಅದು ಮೋಕ್ಷದ ದಾರಿಯನ್ನು ಕೊಡ್ತಾನೆ ಯಾವಾಗ ನಾನು ಹಾಕಿಕೊಂಡಂಥ ವಾಸನೆಯ ಬಟ್ಟೆಯನ್ನು ತೆಗೆದು ನಿಂತಾಗ ಆ ಭಗವಂತ ಹೊಸ ಬಟ್ಟೆಯನ್ನು ಕೊಡ್ತಾನೆ ಅದು ಮೋಕ್ಷದ ದಾರಿಯನ್ನು ಕೊಡ್ತಾನೆ ಈ ನೂಲಿನ ಬಟ್ಟೆ ವಾಸನೆಯ ಬಟ್ಟೆ ಇದನ್ನು ಕಳಚುವವರಿಗೆ ಕಳಚುವವರೆಗೂ ಅಧ್ಯಾತ್ಮದ ಬಟ್ಟೆ ಸಿಕ್ಕಲಾರದು ಆದ್ದರಿಂದ ಬಟ್ಟೆ ಅಂತನ್ನುವಂಥದ್ದು ಬರೀ ನಿಜವಾದ ಬಟ್ಟೆ ಅರಿವೆ ಅಂತಲ್ಲ ಅಂಬರ ಅನ್ನುವಂಥ ಪದ ಸಂಸ್ಕೃತದಲ್ಲಿ ಬಂದದ್ದು ಅದು ಬಟ್ಟೆ ಬಗ್ಗೆ ಬಂದದ್ದಲ್ಲ ನಿಮಗೆ ಎರಡು ಬಟ್ಟೆಗಳಿದ್ದಾವೆ ಒಂದು ಬದುಕಿನ ಬಟ್ಟೆ ಒಂದು ಮೋಕ್ಷದ ಬಟ್ಟೆ ಭಗವಂತ ಈ ಬದುಕಿನ ಬಟ್ಟೆಯನ್ನು ಕಳೆದು ನಿಂತ್ಕೋ ಆವಾಗ ನಿನಗೆ ಮೋಕ್ಷದ ಬಟ್ಟೆಯನ್ನು ಕೊಡ್ತೀನಿ ಅಂತ ಹೇಳಿದಂಥ ಪ್ರಸಂಗ ಇದು ವಸ್ತ್ರಾಪರಣ ಪ್ರಸಂಗ ಅದು ಸರಿಯಾಗಿ ಅರ್ಥ ಆದರೆ ವಸ್ತ್ರಾಪಹರಣ ಅದು ಕಾಮವಾಸನೆಯಿಂದದ್ದಲ್ಲ ಅದು ಮೋಕ್ಷದ ಆಸೆಯನ್ನು ತೋರಿಸಿದಂಥದ್ದು ಕಲ್ಪನೆ ಬರ್ತದೆ ಉಳಿದ ಕೃಷ್ಣನ ಬಾಲ್ಯದ ಚಿತ್ರವನ್ನು ನಾಳೆ ನೋಡೋಣ ನಮಸ್ಕಾರ